ನಮಸ್ತೆ. ಅಶ್ವವೇಗ 24x7 ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ವಿದ್ಯುತ್ ಆಘಾತಕ್ಕೆ ಗೃಹಿಣಿ ಬಲಿಯಾಗಿದ್ದಾರೆ. ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಲಕ್ಲಿಹಟ್ಟಿ ಎಂಬ ಊರಿನಲ್ಲಿ ಗೊಲ್ಲರ ಸಿದ್ದಣ್ಣನವರ ಪತ್ನಿ 40 ವರ್ಷದ ರತ್ನಮ್ಮ ಎಂಬುವವರು ವಿದ್ಯುತ್ ತಂತಿ ಸ್ಪರ್ಶದಿಂದ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಹಳೆಯದಾಗಿದ್ದ ವಿದ್ಯುತ್ ತಂತಿಯು ತುಂಡಾಗಿ ಬಿದ್ದುದರಿಂದ ವಿದ್ಯುತ್ ಆಘಾತಕ್ಕೆ ಆ ಸ್ಥಳದಲ್ಲಿ ಒಂದು ಹಸು ಸತ್ತು ಬಿದ್ದಿತ್ತು. ಹಸುವನ್ನು ಹುಡುಕಲು ಹೋಗಿದ್ದ ಮುಗ್ಧೆ ರತ್ನಮ್ಮ ವಿದ್ಯುತ್ ಆಘಾತದ ಬಗ್ಗೆ ತಿಳುವಳಿಕೆ ಇಲ್ಲದೆ ಬಿದ್ದಿದ್ದ ಹಸುವನ್ನು ಎತ್ತಲು ಹೋಗಿ ತಾವು ಬಲಿಯಾಗಿರಬೇಕೆಂದು ಊಹಿಸಲಾಗಿದೆ. 3 ದಿನಗಳ ಹಿಂದೆಯೇ ಈ ಘಟನೆ ಸಂಭವಿಸಿರುವ ಸಾಧ್ಯತೆಗಳಿದ್ದು, ರತ್ನಮ್ಮ ಅವರು ಕಾಣದಾಗಿರುವ ಬಗ್ಗೆ ಮನೆಯವರು ಲಕ್ಷ್ಯ ವಹಿಸದಿರಲು ಕಾರಣವೇನು ಎಂಬ ಪ್ರಶ್ನೆ ಕೂಡ ಅನೇಕರನ್ನು ಕಾಡುತ್ತಿದೆ ಎಂದು ನಮ್ಮ ಪ್ರತಿನಿಧಿ ಅಂಬರೀಶ್ ತಿಳಿಸಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಅಶ್ವವೇಗ 24x7.